ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವೆ ನಡೆದಂಥ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೂವತ್ತಾರು ರನ್ಗಳಿಂದ ಗೆದ್ದುಕೊಂಡಿದ್ದಾರೆ ಈ ಸರಣಿಯ ಕೊನೆ ಎರಡು ಮ್ಯಾಚನ್ನು ಟೀಂ ಇಂಡಿಯಾದವರು ಟಾಸ್ ಸೋತ್ರರೂ ಕೂಡ ಪಂದ್ಯವನ್ನು ಗೆದ್ದು ತಾವೆಷ್ಟು ಸ್ಟ್ರಾಂಗ್ ಟೀಮ್ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲ್ಲೋದಕ್ಕೆ ಪ್ರಮುಖ ಮೂರು ಕಾರಣಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಟೀಂ ಇಂಡಿಯಾ ಗೆಲ್ಲೋದಕ್ಕೆ ಇವತ್ತು ಮೊದಲನೇ ಮುಖ್ಯ ಕಾರಣ ಅಂದ್ರೆ ನಮ್ಮ ಓಪನರ್ಸ್ ಇಬ್ರು ಬಹಳನೇ ಅದ್ಭುತವಾದಂತ ಕ್ರಿಕೆಟ್ ಅನ್ನ ಆಡಿದು ಈ ಸೀರೀಸ್ನಲ್ಲಿ ಟೀಂ ಇಂಡಿಯಾ ಬಹಳಷ್ಟು ಓಪನರ್ಸ್ ಅನ್ನ ಚೇಂಜ್ ಮಾಡ್ತಾರೆ ಮೊದಲನೇ ಮ್ಯಾಚ್ನಲ್ಲಿ ರಾಹುಲ್ ಶಿಖರ್ಧವನ್ ಬಂದರೆ ಎರಡನೇ ಮ್ಯಾಚ್ನಲ್ಲಿ ರಾಹುಲ್ ಹಾಗೂ ಇಶಾನ್ ಕಿಶನ್ ಬರ್ತಾರೆ ಮೂರನೇ ಮ್ಯಾಚಲ್ಲಿ ರಾಹುಲ್ ಜೊತೆ ರೋಹಿತ್ ಶರ್ಮಾ ಬಂದರೆ ನಾಲ್ಕನೇ ಮ್ಯಾಚ್ನಲ್ಲೂ ಕೂಡ ರಾಹುಲ್ ಜೊತೆ ರೋಹಿತ್ ಶರ್ಮಾ ಬಂದಿದ್ರು ಇದೀಗ ಕೊನೆಯ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಜೊತೆಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿನೇ ಓಪನರ್ ಆಗಿ ಬರ್ತಾರೆ ಇನ್ನು ಕಳೆದ ನಾಲ್ಕು ಮ್ಯಾಚ್ಗಳಿಗಿಂತ ನಮ್ಮ ಈ ಮ್ಯಾಚಿನ ಓಪನರ್ಸ್ ಹೆಚ್ಚು ಸ್ಕೋರನ್ನು ಮಾಡ್ತಾರೆ ರೋಹಿತ್ ಶರ್ಮಾ ಮೂವತ್ತ್ನಾಲ್ಕು ಬಾಲ್ಗೆ ಅರವತ್ನಾಲ್ಕು ರನ್ನ ಗಳಿಸಿದ್ರೆ ವಿರಾಟ್ ಕೊಹ್ಲಿ ನಾಟ್ ಔಟ್ ಆಗಿ ಉಳಿದು ಐವತ್ತೆರಡು ಬಾಲ್ಗೆ ಎಂಬತ್ತು ರನ್ನನ್ನು ಗಳಿಸ್ತಾರೆ ಆರಂಭದಲ್ಲಿ ಒಂಬತ್ತು ಓವರ್ಗೆನೆ ತೊಂಬತ್ನಾಲ್ಕು ರನ್ ಹೊಡೆದಿದ್ದಂಥ ನಮ್ಮ ಓಪನರ್ಗಳು ಇವತ್ತಿನ ಪಂದ್ಯವನ್ನು ಗೆಲ್ಲೋದಕ್ಕೆ ಮೊದಲನೇ ಮುಖ್ಯ ಕಾರಣ ಟೀಮ್ ಇಂಡಿಯಾ ಇವತ್ತಿನ ಮ್ಯಾಚನ್ನು ಗೆಲ್ಲೋದಕ್ಕೆ ಎರಡನೇ ಮುಖ್ಯ ಕಾರಣ ಅಂದರೆ ಭುವನೇಶ್ವರ್ ಕುಮಾರ್ ಅವರ ಅದ್ಭುತವಾದಂಥ ಬೌಲಿಂಗ್ ಹೌದು ತುಂಬಾ ಹೈ ಸ್ಕೋರಿಂಗ್ ಮ್ಯಾಚ್ನಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ನಾಲ್ಕಕ್ಕಿಂತ ಕಡಿಮೆ ಎಕನಾಮಿ ರೇಟಲ್ಲಿ ಬೌಲಿಂಗನ್ನು ಮಾಡಿದ್ದಾರೆ ಭುವನೇಶ್ವರ್ ಕುಮಾರ್ ಹಾಕ್ತಂಥ ನಾಲ್ಕು ಓವರ್ಗಳಿಗೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಹೊಡೆದಿದ್ದು ಕೇವಲ ಹದಿನೈದು ರನ್ಗಳನ್ನ ಮಾತ್ರ ಅಷ್ಟೇ ಅಲ್ಲದೆ ಭುವನೇಶ್ವರ್ ಕುಮಾರ್ ಎರಡು ಪ್ರಮುಖ ವಿಕೆಟ್ ಅನ್ನು ಪಡ್ಕೋತಾರೆ ಐವತ್ತೆರಡು ರನ್ ಗಳಿಸಿದಂತ ಜಾಸ್ ಬಟ್ಲರ್ ಹಾಗೂ ತುಂಬನೇ ಒಳ್ಳೆ ಬ್ಯಾಟ್ಸ್ಮನ್ ಆಗಿರುವಂಥ ಜೇಸನ್ ರಾಯ್ ಅವ್ರನ್ನ ಭುವನೇಶ್ವರ್ ಕುಮಾರ್ ಔಟ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಅವರ ಇವತ್ತಿನ ಬೌಲಿಂಗ್ ಸ್ಪೆಲ್ನಲ್ಲಿ ಹದಿನೇಳು ಡಾಟ್ ಬಾಲ್ ಇತ್ತು ಅಂದ್ರೆ ನೀವು ನಂಬಲೇಬೇಕು ಹೀಗಾಗಿ ಭುವನೇಶ್ವರ್ ಕುಮಾರ್ ಇವತ್ತಿನ ಪಂದ್ಯವನ್ನ ಗೆಲ್ಲೋದಕ್ಕೆ ಎರಡನೇ ಮುಖ್ಯ ಕಾರಣ ಇವತ್ತಿನ ಪಂದ್ಯವನ್ನು ಗೆಲ್ಲೋದಕ್ಕೆ ಮೂರನೇ ಮುಖ್ಯ ಕಾರಣ ಅಂದರೆ ಶಾರ್ದುಲ್ ಠಾಕೂರ್ ಶಾರ್ದುಲ್ ಠಾಕೂರ್ ನಾಲ್ಕು ಓವರ್ಗೆ ನಲವತ್ತೈದು ರನ್ನನ್ನು ಕೊಡ್ತಾರೆ ನಮ್ಮ ಇಂಡಿಯನ್ ಬೌಲರ್ಗಳಲ್ಲಿ ಇವರೇ ಅತ್ಯಂತ ದುಬಾರಿ ಬೌಲರ್ ಅಂತ ಹೇಳ್ಬೋದು ಕಳೆದ ಮ್ಯಾಚ್ನಲ್ಲೂ ಕೂಡ ಶಾರ್ದುಲ್ ಠಾಕೂರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಬೌಲರ್ ಆಗಿರ್ತಾರೆ ಆದರೆ ಶಾರ್ದುಲ್ ಠಾಕೂರ್ ಅವರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಅವರು ದೊಡ್ಡ ದೊಡ್ಡ ವಿಕೆಟನ್ನು ಪಡ್ಕೋತಾರೆ ಕಳೆದ ಮ್ಯಾಚ್ನಲ್ಲಿ ಹೇಗೆ ಒಂದೇ ಓವರ್ನಲ್ಲಿ ಎರಡು ವಿಕೆಟನ್ನು ಪಡ್ಕೊಂಡಿದ್ರೋ ಈ ಮ್ಯಾಚ್ನಲ್ಲೂ ಕೂಡ ಶಾರ್ದುಲ್ ಠಾಕೂರ್ ಎರಡು ವಿಕೆಟನ್ನು ಒಂದೇ ಓವರ್ನಲ್ಲಿ ಪಡ್ಕೋತಾರೆ ಅರವತ್ತೆಂಟು ರನ್ ಗಳಿಸಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಿದ್ದಂಥ ಡೇವಿಡ್ ಮಲಾನ್ ಹಾಗೂ ಜಾನಿ ಬೇರ್ಸ್ಟೋ ಅವರ ವಿಕೆಟ್ ಒಂದೇ ಓವರ್ನಲ್ಲಿ ನಲ್ಲಿ ಶಾರ್ದುಲ್ ಠಾಕೂರ್ ತೆಗಿತಾರೆ ಇನ್ನ ಕೊನೆಗೆ ಕ್ರಿಸ್ ಜಾರ್ಡನ್ ಅವ್ರನ್ನೂ ಕೂಡ ಶಾರ್ದುಲ್ ಠಾಕೂರ್ ಔಟ್ ಮಾಡಿ ಮೂರು ವಿಕೆಟ್ ಈ ಪಂದ್ಯದಲ್ಲಿ ಪಟ್ಕೋತಾರೆ